नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। ಎಸ್ಆರ್ಟಿಸಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ. ಪಟ್ಟಣದ ಬಸ್ ನಿಲ್ದಾಣದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿಗೆ ತಲುಪಿದ ರ್ಯಾಲಿ. ಪ್ರತಿಭಟನಾ ರ್ಯಾಲಿಗೆ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ದಸ್ತಗಿರಿ ಮುಲ್ಲಾ ಅಹಿಂದ ನಾಯಕ ಮಹಬೂಬ್ ತಾಂಬೋಳಿ ಇಂದ ಬೆಂಬಲ. ನ್ಯಾಯಸಮ್ಮತವಾಗಿರುವ ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನಸ್ಸಿಲ್ಲ. ಹೀಗಾಗಿ ಸಾರಿಗೆ ನೌಕರರನ್ನು ಮೊದಲಿನಿಂದಲೂ ಜೀತದಾಳವಾಗಿ ರೀತಿ ಸರ್ಕಾರ ನೋಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಆಗ್ರಹಿಸಿದ್ದರು. ಪ್ರತಿಭಟನೆ ಕುರಿತು ಡಾಕ್ಟರ್ ದಸ್ತಗಿರಿ ಮುಲ್ಲಾ ಮಾತನಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಮಾನ್ಯ ತಹಸೀಲ್ದಾರ್ ಮುಖಾಂತರ ಘನಯುತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಮಾಸ್ಕ್ ಹಾಕ್ಲಾರ್ದೆ ಇವತ್ತು 100-500 ರೂಪಾಯಿ ದಂಡ ಹಾಕ್ತದೆ ಸರ್ಕಾರ. ಇವತ್ತು ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ನರೇಂದ್ರ ಮೋದಿ ಅವರೇ ಅಮಿತ್ ಶಾ 5-6 ಲಕ್ಷ ಜನ ಕೂಡಿಸಿ ನೀವು ಕ್ಯಾಂಪೇನ್ ಮಾಡ್ತೀರಿ. ಕೋವಿಡ್ ಬರಲ್ವಾ? ಕೋವಿಡ್ ಅಲ್ಲಿ ಬರಂಗಿಲ್ಲ. ಇವತ್ತು ನಾಯಕ ಕಟ್ಟಿ ಅಂತ ಹೇಳಿ ಅಟ್ಯಾಕ್ ಮಾಡ್ತೀರಿ. ಇವತ್ತು 14 ಲಕ್ಷ ಮುಗಿತದೆ, 18 ಮಾತ್ರ ಲಾಕ್ಡೌನ್ ಮಾಡುವಂಥದ್ದು. ಇದು ಯಾಕೆ ಅಂತ ಕೇಳಿದ್ರೆ ಅವ್ರು ಬರ್ಬೇಕಿಲ್ಲಿಗೆ ಬಂದ್ರೆ ಅವ್ರೇನ್ ಸಾಧಾಗಲ್ಲ. ಚಿಕ್ಕ ಹೋಯ್ತು ನಾವು ನಾವು ದುಡಿತೀವಿ, ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ತೀವಿ. ನಾವು ಟ್ಯಾಕ್ಸ್ ಕೊಟ್ಟದ ಒಂದು ಎಂಜಲದ ಹಣದಲ್ಲಿ ಇವತ್ತು ಚೈನ್ ಹೊಡೆದಿದ್ದೀವಿ. ಭಿಕ್ಷೆ ಕೇಳ್ತಾ ಇಲ್ಲ. ನಾವು ದುಡಿತೀವಿ. ನಾವು ಎಷ್ಟು ಗಂಟೆಗಳ ಕಾಲ ದುಡಿತೀವಿ ಗೊತ್ತಾ ನಿಮ್ಗೆ? ನಿಮ್ ತರ ಎಸಿ ರೂಮ್ ನಲ್ಲಿ ಇರಂಗಿಲ್ಲ, ಎಸಿ ಕಾರ್ ನಲ್ಲಿ ಇರಂಗಿಲ್ಲ, ಎಸಿ ಗಾಡಿಗಳ ತರ ಇರಲ್ಲ. ನಾವು 24 ಗಂಟೆಗಳ ಕಾಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ನನ್ನ ಬಂಧುಗಳು ಕೆಲಸ ಮಾಡ್ತಾರೆ. ಜಾರಿಗೆ ಮಾಡ್ಬೇಕಾಗಿತ್ತಂದ್ರೆ ಕರ್ನಾಟಕ ರಾಜ್ಯದ ಬೊಕ್ಕಸದಲ್ಲಿ ದುಡ್ಡಿಲ್ಲ, ದುಡ್ಡು ಜಾಸ್ತಿ ಹತ್ರ ಎಲ್ಲಿ ತರಬೇಕಂತ? ನೀವೇನು 6ನೇ ವೇತನ ಜಾರಿ ಮಾಡಿ ಅಂದ್ರೆ ಕೋಂತ ಮಾಡ್ಲಾಕತ್ತಿಲ್ಲ. ನಿಮ್ಮ ಮನೆಯಲ್ಲಿ ಗೋಧಿ ಮಾಡ್ತಿರ್ಲಾಗತ್ತಿಲ್ಲ, ನಿಮ್ಮ ಮನೆ ಮಾಡ್ಲಾಕತ್ತಿಲ್ಲ, ನಿಮ್ಮ ಹೆಂಡ್ರೆ ಸೀರಿ ಮಾಡ್ತಾನು ಕೂಡ ಆಗತ್ತಿಲ್ಲ. ಮಗ ಇವತ್ತು ನಾನು ಎಷ್ಟೋ ಹೋರಾಟಗಳಲ್ಲಿ ಎಷ್ಟೋ ಕಡೆಯಲ್ಲಿ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದೆ, ಒಬ್ಬೊಬ್ಬರು ತಾಯಂದಿರು ನನ್ನ ಸೋದರರು ತಮ್ಮ ಮಕ್ಕಳನ್ನು ಕರ್ಕೊಂಡು ರಸ್ತೆ ಮೇಲೆ ನಿಂತು ಕಣ್ಣೀರ್ ಹಾಕ್ತಿದ್ದಾರೆ. ಯಾರಿಗೆ ಯಾಕೆ ಕಣ್ಣೀರ್ ಹಾಕ್ತಿದ್ದಾರೆ? ಅವ್ರೇನ್ ಕೇಳ್ತಾ ಇಲ್ಲ ನಿಮ್ಗೆ? ನಿಮ್ಗೇನು 1 ಕೋಟಿ ರೂಪಾಯಿ ಕಾರ್ ಕೇಳ್ತಾ ಇಲ್ಲ, 10 ಕೋಟಿ ರೂಪಾಯಿ ಬಿಲ್ಡಿಂಗ್ ಕೇಳ್ತಾ ಇಲ್ಲ, ಬಂಗ್ಲೆ ಕೇಳ್ತಾ ಇಲ್ಲ. ಅವರು ದಿನನಿತ್ಯದ ಜೀವನ ಸಾಗುವಂತ ಅವರಿಗೆ ವೇತನ ಪಗಾರ ಕೇಳ್ತಾ ಇದ್ದಾರೆ. ತಮ್ಮ ಹೆಂಡ್ರು ಮಕ್ಕಳಿಗೆ ಸರ್ಕಾರಕ್ಕೆ ದೋಷ ನಷ್ಟ ಆಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಬಹಳ ಚಂದ ಹೇಳ್ತಾರೆ, ಎಷ್ಟಂದ್ರೆ ಈಗ ಮಾಡೋಕ್ಕಾಗಲ್ಲ, ಈಗ ಮಾಡಿರೋ ದುಡ್ಡಿಲ್ಲ. ಅರೆ ನಿನಗೆ ವಯಸ್ಸಾಗಲ್ಲಪ್ಪ, ನಿನಗೆ ಏನು ಮಾಡೋಕ್ಕಾಗಲ್ಲ, ನಿನ್ ಕೈಲಿ ಏನು ಮಾಡೋಕ್ಕಾಗಲ್ಲ, ನೀನ್ ಬಿಟ್ಟು ಹೋಗ್ಬಿಡು. ನಮ್ ಕೈ ಕುರ್ಚಿ ಕೊಟ್ಟು ನೋಡ್ಬೇಕಲ್ಲ. 12 ಜಾರಿ ಮಾಡ್ತೀವಿ. ನಿಮಗೆ ಏನು ಮಾಡೋಕ್ಕಾಗಲ್ಲ ಗೊತ್ತಿದೆ, ನಿಮ್ಗೆ 6ನೇ ವೇತನ ಅಷ್ಟೇ. ನಿಮ್ಗೆ ಏನ್ ಗೊತ್ತಿಲ್ಲಪ್ಪ ಅಂತಂದ್ರೆ ಅನೈತಿಕವಾಗಿ ಸರ್ಕಾರ ರಚನೆ ಮಾಡಿ ಇಷ್ಟ ಹೇಳ್ತಾರೆ. ಯಾವ್ದಾದ್ರೆ MLA ಕಾಲ್ ಮಾಡೋದು, ಎಲ್ಲರೂ ರೆಸಾರ್ಟ್ ನಾಗಿರೋದು, ಸರ್ಕಾರ ಕೈ ಮಾಡುದು, ಸೋತರು ಹಿಂಗ್ ಕೈ ಮಾಡುದು, ಗೆಲಿಗೆ ಬಂದ್ರು ಹಿಂಗ್ ಕೈ ಮಾಡುದು, ಹೊರ ಬಂದ್ರು ಹಿಂಗ್ ಕೈ ಮಾಡುದು. ಆದ್ರೆ ಈ ಇಂತ ಒಂದು ಈ ನಮ್ಮ ಕರ್ನಾಟಕ ರಾಜ್ಯದ ರಸ್ತೆ ಸಾರಿಗೆ ಸಂಸ್ಥೆಯ ಎಲ್ಲ ನನ್ನ ಬಂಧು ಮಿತ್ರರ ಒಂದು ಏನು ಇವತ್ತು ನನ್ನ ತಾಯಿ ಎಂದಿರು
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.